ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದುಡ್ಡು ಯಾರಿಗೆ ಅವಶ್ಯಕತೆ ಇಲ್ಲ ಹೇಳಿ? ಒಬ್ಬ ಭಿಕ್ಷುಕನಿಂದ ಹಿಡಿದು ಬಿಲೇನಿಯರ್ ವರೆಗೂ ಎಲ್ಲರೂ ಕೂಡ ಈ ದುಡ್ಡಿಗೋಸ್ಕರವೇ ಹಪಹಪಿಸುತ್ತಾರೆ. ನಿಜವಾಗಿಯೂ ದುಡ್ಡು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆಯೋ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ. ಇಲಾನ್ ಮಾಸ್ಕ್, ಬಿಲ್ ಗೇಟ್ಸ್, ಅಂಬಾನಿಯಂತಹವರನ್ನು ನೋಡಿದಾಗ ನಮಗೆ ಇನ್ನೂ ಅನಿಸುತ್ತದೆ ದುಡ್ಡು ಹೆಚ್ಚು ಸಂಪಾದಿಸಬೇಕು ಎಂದು. ನಿಜವಾಗಿಯೂ ನೀವು ಪರಿಶೀಲಿಸಿರಬಹುದು, ರಸ್ತೆಯ ಮೇಲೆ ಭಿಕ್ಷೆ ಬೇಡುವವನಿಂದ ಹಿಡಿದು ದೊಡ್ಡ ದೊಡ್ಡ ಕೋಟೀಶ್ವರರವರೆಗೂ ಎಲ್ಲರೂ ಕೂಡ ದುಡ್ಡು ಹೇಗೆ ಸಂಪಾದಿಸಬೇಕು ಮತ್ತು ಬಂದ ದುಡ್ಡನ್ನು ಹೇಗೆ ಕೂಡಿಡಬೇಕು ಎಂದು ಆಲೋಚಿಸುತ್ತಿರುತ್ತಾರೆ. ಈ ದುಡ್ಡು ಮನುಷ್ಯನಿಗೆ ಅಷ್ಟು ಅವಶ್ಯಕತೆ ಇದೆ. ಈ ಸಮಾಜದಲ್ಲಿ ಹಣವಿಲ್ಲದಿದ್ದರೆ ಬದುಕುವುದೂ ಕಷ್ಟ. ವಿಲಾಸಿ ಜೀವನಕ್ಕೆ ಮಾತ್ರವೇ ಅಲ್ಲದೆ ಮೂರು ಹೊತ್ತು ಊಟ ಮಾಡಬೇಕಾದರೂ, ಸ್ವಚ್ಛವಾದ ಗಾಳಿ ಉಸಿರಾಡಬೇಕಾದರೂ ಈ ದುಡ್ಡು ಬಹಳ ಅವಶ್ಯಕ. ಒಟ್ಟಾರೆ ಹೇಳಬೇಕೆಂದರೆ ನಾವು ಈ ಭೂಮಿಯ ಮೇಲೆ ಬದುಕಿರಬೇಕೆಂದರೆ ನಮಗೆ ದುಡ್ಡು ಬೇಕೇ ಬೇಕು. ಇಂತಹ ದುಡ್ಡು ಅಸಲಿಗೆ ಎಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು ಮತ್ತು ಏಕೆ ಹುಟ್ಟಿತು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ದುಡ್ಡು ಎಂದರೆ ಏನು, ಇವೆಲ್ಲವನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ನಿಮ್ಮ ಮನೆಯವರ ಬಳಿ ಎಲ್ಲಾ ಸೇರಿ, ನಿಮ್ಮ ಬಳಿ ಇರುವುದು ಸೇರಿ, ಎಷ್ಟು ದುಡ್ಡು ಇದೆ ಎಂದು? ನಿಮ್ಮ ಊರಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಲ್ಲರ ಬಳಿ ಇರುವ ದುಡ್ಡು ಎಷ್ಟು ಎಂದು ನೀವು ಯೋಚಿಸಿದ್ದೀರಾ? ಸರಿ, ನಿಮಗೆ ಗೊತ್ತಿಲ್ಲದಿದ್ದರೆ ಈಗ ತಿಳಿಯೋಣ, ಬನ್ನಿ. ಇಡೀ ಪ್ರಪಂಚದಲ್ಲಿ ಒಟ್ಟು 36.8 ಟ್ರಿಲಿಯನ್ ಡಾಲರ್ಗಳ ದುಡ್ಡು ಇದೆ ಎಂದು ಅಂದಾಜಿಸಲಾಗಿದೆ. ಆದರೆ ಇಲ್ಲಿ ಇನ್ನೊಂದು ವಿಷಯವೆಂದರೆ ಈ ಹಣವೆನ್ನುವುದು ಕೇವಲ ನಮಗೆ ಕಾಣಿಸುವ ದುಡ್ಡು ಮಾತ್ರವೇ. ಮತ್ತೆ ಈ ಕಾಣದ ಇರುವ ದುಡ್ಡು ಎಷ್ಟಿರುತ್ತದೆಂದರೆ 1,300 ಟ್ರಿಲಿಯನ್ ಡಾಲರ್ಗಳಷ್ಟು. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನೆಂದರೆ, ಇಷ್ಟು ದುಡ್ಡು ಈ ಪ್ರಪಂಚಕ್ಕೆ ಹೇಗೆ ಬಂದಿತು? ಇಷ್ಟು ದುಡ್ಡನ್ನು ಯಾರು ತಯಾರು ಮಾಡಿದರು ಮತ್ತು ಏಕೆ ತಯಾರು ಮಾಡಿದರು? ಇದರ ಬಗ್ಗೆ ಪೂರ್ತಿಯಾಗಿ ತಿಳಿಯಬೇಕಾದರೆ ನಾವು ಕೆಲವು 1,000 ವರ್ಷಗಳ ಗತಕಾಲಕ್ಕೆ ಹೋಗಲೇಬೇಕು. 15,000 BC ಅಂದರೆ ಈ ಪ್ರಪಂಚದಲ್ಲಿ ಈ ದುಡ್ಡು ಎನ್ನುವುದು ಇನ್ನೂ ಹುಟ್ಟದೇ ಇರುವ ಸಮಯವದು. ಮನುಷ್ಯರು ತನ್ನ ಹೊಟ್ಟೆಪಾಡಿಗಾಗಿ ಪ್ರಾಣಿಗಳನ್ನು ಬೇಟೆಯಾಡು ತಿನ್ನುತ್ತಿದ್ದ ದಿನಗಳವು. ಆ ಸಮಯದಲ್ಲಿ ಒಂದು ಪ್ರದೇಶದವರಿಗೆ ಹೆಚ್ಚು ಹೆಚ್ಚು ಬೇಟೆ ಸಿಗುತ್ತದೆ, ಇನ್ನೊಂದು ಪ್ರದೇಶದವರಿಗೆ ಅಸಲಿಗೆ ಬೇಟೆಯೇ ಸಿಗುತ್ತಿರಲಿಲ್ಲ. ಇದರಿಂದ ಇವರು ಅವರಿಗೆ ಯಾವುದೋ ಒಂದು ವಸ್ತು ಬದಲಿಗೆ ನೀಡಿ ಅವರ ಬಳಿ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರು. ಹೀಗೆ ಒಂದಕ್ಕೋಸ್ಕರ ಇನ್ನೊಂದನ್ನು ಕೊಟ್ಟು ತೆಗೆದುಕೊಳ್ಳುವ ವ್ಯವಸ್ಥೆ ಏರ್ಪಾಡಾಯಿತು. ಇದು ಮೊಟ್ಟ ಮೊದಲ ಬಾರಿಗೆ ಸೌತ್ ವೆಸ್ಟ್ ಪ್ರದೇಶವಾದ ಮೆಸೊಪೊಟೇಮಿಯಾ ಅಂದರೆ ಈಗಿನ ಇರಾಕಲ್ಲಿ ಪ್ರಾರಂಭವಾಯಿತು. ಈ ವ್ಯವಸ್ಥೆಯು ಅಂದಿನ ಮನುಷ್ಯರಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದುಕೊಡುತ್ತದೆ. ಮುಖ್ಯವಾಗಿ ವ್ಯಾಪಾರ, ಒಬ್ಬರು ಇನ್ನೊಬ್ಬರ ಬಳಿ ವ್ಯಾಪಾರ ಮಾಡುವುದನ್ನು ಶುರು ಮಾಡಿದರು. ಮೊದಲಿಗೆ ವಸ್ತುವಿನ ಮಾರ್ಪಾಡಲು ಶುರುವಾದಂತಹ ಈ ಪದ್ಧತಿ ಅನಂತರ ವ್ಯಾಪಾರವಾಗಿ ಬದಲಾಯಿತು. ಬೇಟೆಯಾಡುವುದಕ್ಕೆ ಬರದೇ ಇರುವವರು, ಬೇಟೆಗೆ ಹೋಗದೇ ಇರುವವರು ಏನೋ ಒಂದು ವಸ್ತುವನ್ನು ಕೊಟ್ಟು ಬೇಟೆಗೆ ಹೋಗಿ ಬಂದವರಿಂದ ಅವುಗಳನ್ನು ಖರೀದಿಸುವುದು ರೂಢಿಯಾಯಿತು. ಇವರು ವ್ಯಾಪಾರ ಮಾಡುವಾಗ ಯಾರು ಎಷ್ಟು ಕೊಡಬೇಕು, ಎಷ್ಟು ಆಹಾರ ತೆಗೆದುಕೊಂಡರು ಎಂಬ ವಿಷಯಗಳನ್ನು ಮಣ್ಣಿನ ಮೇಲೆ ಬರೆಯುತ್ತಿದ್ದರು. ಇದರಿಂದ ಅಕೌಂಟಿಂಗ್ ಎನ್ನುವುದು ಮೊದಲಾಯಿತು. ಆದರೆ ಈ ಪದ್ಧತಿಯಲ್ಲಿ ಒಂದು ಸಮಸ್ಯೆ ಇರುತ್ತದೆ. ಯಾರಿಗಾದರೆ ವಸ್ತು ಬೇಕೋ ಎದುರಾಳಿಯ ಬಳಿ ಅದನ್ನು ತೆಗೆದುಕೊಳ್ಳುತ್ತಾರೆ. ಆಗ ಆ ಎದುರಿಗಿರುವವರು ಇವರ ಬಳಿ ಇರುವ ವಸ್ತುವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇಲ್ಲಿ ಏನು ನಡೆಯುತ್ತದೆ ಎಂದರೆ, ಅವರು ತೆಗೆದುಕೊಂಡ್ರಲ್ಲ ಅಂತ ಎದುರಿಗಿರುವವರು ಅವರಿಗೆ ಅವಶ್ಯಕತೆ ಇಲ್ಲದಿದ್ದರೂ ಇವರು ಅವರ ಬಳಿ ವಸ್ತು ತೆಗೆದುಕೊಳ್ಳುತ್ತಾರೆ. ಒಂದೊಂದು ಬಾರಿ ಆ ವಸ್ತು ಅಸಲಿಗೆ ಉಪಯೋಗಕ್ಕೂ ಬಾರದೇ ಇರಬಹುದು. ಅಂದರೆ ಈ ರೀತಿಯ ವ್ಯವಸ್ಥೆಯಿಂದ ಒಂದು ಕಡೆಯವರು ಮಾತ್ರ ಸಂತೋಷದಿಂದ ಇರುತ್ತಿದ್ದರು. ಜನಸಂಖ್ಯೆ ಹೆಚ್ಚುತ್ತಿದ್ದಂತೆಲ್ಲ ಈ ರೀತಿಯ ಪದ್ಧತಿಯಲ್ಲಿ ವ್ಯವಹರಿಸುವುದು ಕಷ್ಟವಾಯಿತು. ಇದರಿಂದ ಈ ದುಡ್ಡು ಎನ್ನುವುದು ಹುಟ್ಟಿತು. ಈ ದುಡ್ಡು ಎಂದರೆ ಈಗ ನಾವು ನೋಡುತ್ತಿರುವಂತಹ ಕಂತೆ ಕಂತೆ ನೋಟುಗಳಲ್ಲ, ಅದು ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದ ದುಡ್ಡು. ಯಾವುದು ಬಹಳ ಬೆಲೆಯುಳ್ಳದ್ದು ಅಂದುಕೊಂಡರೋ ಅದನ್ನೇ ದುಡ್ಡಾಗಿ ಇಟ್ಟುಕೊಂಡರು. ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಅವರ ವಸ್ತುಗಳನ್ನಿಟ್ಟು ಕೆಲವು ಮಂದಿ ಈ ಕಮ್ಯುನಿಟಿ ಹಣವನ್ನು ಸಂಪಾದಿಸುತ್ತಿದ್ದರು. ಈ ವಸ್ತುಗಳಲ್ಲಿ ಪ್ರಾಣಿಗಳ ಚರ್ಮಗಳಿಂದ ಹಿಡಿದು ಪಕ್ಷಿಗಳ ರೆಕ್ಕೆಗಳವರೆಗೂ ವಿವಿಧ ರೀತಿಯ ಬೇಟೆಗಳು ಇರುತ್ತಿದ್ದವು. ಹೀಗೆ ಒಂದೊಂದು ಬಾರಿ ಮನುಷ್ಯರನ್ನು ಕೂಡ ಈ ಸಂತೆಯಲ್ಲಿ ಮಾರಿಬಿಡುತ್ತಿದ್ದರು. ದುಡ್ಡು ಬರುತ್ತಿದ್ದರಿಂದ ವ್ಯಾಪಾರ ಎನ್ನುವುದು ಬಹಳ ಸುಲಭವಾಯಿತು. ಆದರೆ ಪ್ರತಿ ಮನುಷ್ಯನು ದುಡ್ಡು ಕೊಟ್ಟು ಕೊಂಡುಕೊಳ್ಳಬೇಕಾದರೆ ಬಂದವನಿಗೆ ಆ ವಸ್ತುವಿನ ವೈಶಿಷ್ಟ್ಯದ ಬಗ್ಗೆ ಮಾರುವವನು ಹೇಳಬೇಕಾಗಿ ಬರುತ್ತದೆ.
ಇದರಿಂದ ಮತ್ತೆ ವ್ಯಾಪಾರ ಮಾಡುವುದು ಕಷ್ಟವಾಗಿ ಬದಲಾಯಿತು. ಆಗ ಇವರು ವಸ್ತುವಿಗಿಂತಲೂ ಇನ್ನೂ ಹೆಚ್ಚಿನ ಬೆಲೆಯುಳ್ಳ ದುಡ್ಡು ಬೇಕೆಂದುಕೊಳ್ಳುತ್ತಾರೆ. ಇದರಿಂದ ಬೆಳ್ಳಿ, ಬಂಗಾರ ಮತ್ತು ತಾಮ್ರದ ನಾಣ್ಯಗಳು ಬಂದವು. ಸರಿಸುಮಾರು 600 BC ಈ ಲೋಹದ ನಾಣ್ಯಗಳು ಹುಟ್ಟಿದವು. ಅವು ಹೇಗಿದ್ದವೆಂದರೆ, ಬಂಗಾರದ ಜೊತೆ ಮತ್ತೊಂದು ಲೋಹವನ್ನು ಕರಗಿಸಿ ಅವುಗಳನ್ನು ಬಿಲ್ಲೆಗಳಾಗಿ ಅಂದರೆ ನಾಣ್ಯಗಳಾಗಿ ತಯಾರು ಮಾಡುತ್ತಿದ್ದರು. ಈ ನಾಣ್ಯಗಳ ಮೇಲೆ ಆ ಕಾಲದ ಪ್ರಸಿದ್ಧ ಪ್ರಾಂತ್ಯಗಳು, ಚಿತ್ರಗಳು ಮತ್ತು ಗೌರವಾನ್ವಿತ ರಾಜಗಳ ಚಿತ್ರಗಳನ್ನು ಅಚ್ಚು ಹಾಕುತ್ತಿದ್ದರು. ನಮ್ಮ ಪೂರ್ವಿಕರು ತಯಾರು ಮಾಡಿದ ಈ ನಾಣ್ಯಗಳು ಪ್ರಾಚೀನ ಗ್ರೀಕರ ಕಾಲದ ನಾಣ್ಯಗಳಿಗಿಂತಲೂ ಇನ್ನೂ ಹಳೆಯದೆಂದು ಹೇಳಲಾಗುತ್ತದೆ. ಇದಾದ ನಂತರ ವಿವಿಧ ರೀತಿಯ ನಾಣ್ಯಗಳು ಬಂದವು. ಇನ್ನು ಇವು ಮಾರ್ಕೆಟಲ್ಲಿ ಹೇಗೆ ಬೆಳೆದವೆಂದರೆ, ಒಬ್ಬೊಬ್ಬರು ತನ್ನ ಫೋಟೋಗಳನ್ನು ನಾಣ್ಯಗಳ ಮೇಲೆ ಹಾಕಿಸಿಕೊಂಡು ಅವುಗಳನ್ನು ಉಪಯೋಗಿಸಬೇಕೆಂದು ಹೇಳುವ ಸ್ಥಿತಿಗೆ ಬಂದಿತ್ತು. ಇದರಿಂದಲೇ ನಮ್ಮ ಪುರಾತನ ನಾಣ್ಯಗಳನ್ನು ಒಂದೊಂದು ಬಾರಿ ಪರಿಶೀಲಿಸಿ ನೋಡಿದಾಗ ಬಹಳಷ್ಟು ಮಂದಿ ರಾಜರ ಚಿತ್ರಗಳು ಅವುಗಳ ಮೇಲೆ ಇರುತ್ತವೆ. ನಾಣ್ಯಗಳು ಯಾವಾಗ ಮಾರ್ಕೆಟ್ಗೆ ಬಂದವೋ ಆಗ ವ್ಯಾಪಾರ ರೂಪ ತಾಳುತ್ತದೆ. ಬುದ್ಧಿವಂತರು ಈ ನಾಣ್ಯಗಳನ್ನು ಕಾಪಾಡುವುದನ್ನು ರೂಢಿ ಮಾಡಿಕೊಂಡರು. ಮತ್ತೆ ಕೆಲವರು ಈ ನಾಣ್ಯಗಳನ್ನು ಕದಿಯುತ್ತಿದ್ದರೂ ಕೂಡ. ಇದರಿಂದ ನಾಣ್ಯಗಳನ್ನು ಮುದ್ರಿಸುವವರಿಗೆ ಅವುಗಳನ್ನು ಕಾಪಾಡಲು ಹಾಗೆಯೇ ಅವುಗಳನ್ನು ಚಲಾಯಿಸುವುದು ತುಂಬಾ ಕಷ್ಟವಾಗಿ ಬದಲಾಯಿತು. ಇದರಿಂದ ಎಲ್ಲರಿಗೂ ಆಲೋಚನೆ ಶುರುವಾಯಿತು. ಆನಂತರ ಕಡಿಮೆ ತೂಕ ಇರುವ ನಾಣ್ಯಗಳನ್ನು ತಯಾರು ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಲೆಕ್ಕ ಮಾಡಲು ಮತ್ತು ಕ್ಯಾರಿ ಮಾಡಲು ಅನುಕೂಲವಾಗುವಂತೆ ಕಡಿಮೆ ತೂಕ ಇರುವ ನಾಣ್ಯಗಳನ್ನು ತಯಾರು ಮಾಡುತ್ತಾರೆ. ಸ್ನೇಹಿತರೆ, ಇಲ್ಲಿಯವರೆಗೂ ಹೇಳಿದ ಕಥೆಯನ್ನು ಕೇಳಿದ ಮೇಲೆ ನಿಮಗೆ ಅರ್ಥವಾಗುತ್ತದೆ ಈ ಅವಶ್ಯಕತೆ ಎನ್ನುವುದು ಯಾವುದನ್ನಾದರೂ ಕಂಡುಹಿಡಿಯುವ ಹಾಗೆ ಮಾಡುತ್ತದೆಂದು. ಆದ್ದರಿಂದಲೇ ಈ ನಾಣ್ಯಗಳ ನಂತರ ಪೇಪರ್ ಮನಿಯು ಕೂಡ ತಯಾರಾಯಿತು. ಈ ಪೇಪರ್ ಮನಿ ಫ್ಲಾಶ್ ಬ್ಯಾಕ್ಗೆ ಹೋಗಿ ನೋಡಿದ್ದೆ ಆದರೆ, ಚೈನಾದಲ್ಲಿ ಮೊದಲಿಗೆ ಬಹಳ ಕಾಲದವರೆಗೂ ತಾಮ್ರದ ಮತ್ತು ಹಿತ್ತಾಳೆ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಈ ನಾಣ್ಯಗಳ ಮಧ್ಯೆ ತೂತು ಇರುತ್ತಿತ್ತು. ಹೀಗೆ ತೂತು ಏಕೆಂದರೆ ದಾರದಿಂದ ನಾಣ್ಯಗಳೆಲ್ಲವನ್ನು ಸೇರಿಸಿ ಒಂದು ಕಡೆ ಇರಿಸುವುದಕ್ಕೋಸ್ಕರ. ಆದರೆ ಪ್ರಯಾಣಗಳು, ವ್ಯಾಪಾರಗಳು ಹೆಚ್ಚುತ್ತಾ ಹೋದಂತೆಲ್ಲ ಆ ವ್ಯಾಪಾರಕ್ಕೋಸ್ಕರ ನಾಣ್ಯಗಳ ಅವಶ್ಯಕತೆ ಕೂಡ ಹೆಚ್ಚಾಯಿತು. ಒಂದೊಂದು ಸಮಯದಲ್ಲಿ ಈ ತಾಮ್ರ ಲೋಹಕ್ಕೆ ಕೊರತೆಯೂ ಉಂಟಾಗಿತ್ತು. ಇದರಿಂದಲೇ ಕರೆನ್ಸಿಯ ಮೇಲೆ ಕಂಟ್ರೋಲ್ ಮಾಡಬೇಕೆಂದು ಅಂದಿನ ರಾಜರುಗಳಿಗೆ ಅರ್ಥವಾಯಿತು. ಇದರಿಂದ ಕಬ್ಬಿಣದ ನಾಣ್ಯಗಳನ್ನು ತಯಾರು ಮಾಡಿದರು. ಆದರೆ ಅವು ಹೆಚ್ಚು ತೂಕವಿದ್ದುದರಿಂದ ಪೇಪರ್ ಮನಿಯ ಮೇಲೆ ಆಲೋಚನೆ ಬೆಳೆಯುತ್ತದೆ. 1979 ಮಂಗೋಲ್ ಚೈನಾಗೆ ಸಂಬಂಧಿಸಿದ ಸಾಂಗ್ ವಂಶಸ್ಥರು ಮೊಟ್ಟ ಮೊದಲ ಬಾರಿಗೆ ಈ ಪೇಪರ್ ಮನಿಯನ್ನು ತಯಾರು ಮಾಡಿದರು. ಇದನ್ನು ಜಿಯೋಜಿ ಎನ್ನುತ್ತಿದ್ದರು. ಅಂದರೆ ಈ ಪೇಪರ್ ಮೇಲೆ IOU ಎಂದು ಬರೆಯುತ್ತಿದ್ದರು. ಅಂದರೆ ಈ ಇಂಗ್ಲಿಷ್ ಪದಗಳ ಅರ್ಥ ನಾನು ನಿಮಗೆ ಪ್ರಾಮಿಸ್ ಮಾಡುತ್ತಿದ್ದೇನೆ ಎಂದು. ಈ ಪೇಪರ್ ಮನಿಯನ್ನು ತಯಾರು ಮಾಡಿದ ನಂತರ ಇದರ ಮೂಲಕ ವಸ್ತುಗಳ ಮಾರ್ಪಾಡುಗಳು ಹೆಚ್ಚಾಗುತ್ತದೆಂದು ಎಲ್ಲರೂ ಅಂದುಕೊಂಡರು. ಆದರೆ ಇದರ ಮೂಲಕ ಜನರು ವ್ಯಾಪಾರ ಮಾಡುತ್ತಿದ್ದರು. ಆನಂತರ ಕಾಲ ಕಳೆದ ಹಾಗೆ ಈ ಪೇಪರ್ ಮನಿ ಚೈನಾವನ್ನು ದಾಟಿ ಬೇರೆ ಬೇರೆ ದೇಶಗಳಿಗೂ ಬಂದಿತು. ನಂತರ ಬೆಳ್ಳಿ ಬಂಗಾರವನ್ನು ಸುರಕ್ಷತೆಯಿಂದ ಕಾಪಾಡುವ ಬ್ಯಾಂಕುಗಳು ಕೂಡ ಬಂದವು. 1792 ಡಾಲರ್ ಎನ್ನುವ ಮತ್ತೊಂದು ಕಾಗದದ ನೋಟು ಒಬ್ಬ ಡಿಕ್ರಿಯ ಮೂಲಕ ಅಮೆರಿಕಕ್ಕೆ ಅಧಿಕಾರಿಕ ಕರೆನ್ಸಿಯಾಯಿತು. ಜನರು ಪೇಪರ್ ಮನಿ ಕೊಟ್ಟು ನಾಣ್ಯಗಳನ್ನು ಕೊಳ್ಳುತ್ತಿದ್ದರು. ಈ ಪೇಪರ್ ಮನಿಯನ್ನು ಯಾರೂ ಸಹ ಕದಿಯುತ್ತಿರಲಿಲ್ಲ. ಆನಂತರ ಈ ಮಿನಿ ಬ್ಯಾಂಕುಗಳು IOU ಶಾಶ್ವತವಾಗಿ ತೆಗೆದುಹಾಕಿದವು. ಆನಂತರ ಬ್ರಿಟನ್ ದೇಶವು ಕೂಡ ಪೇಪರ್ ಮನಿಯನ್ನು ತಯಾರು ಮಾಡಲು ಶುರು ಮಾಡಿತು. ಆದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ತಂದಿತು, ಅದು ಗೋಲ್ಡ್ ಸ್ಟ್ಯಾಂಡರ್ಡ್. ಆನಂತರ ಅದನ್ನು ನೋಡಿ ಅಮೆರಿಕ ಮತ್ತು ಇತರೆ ಬಹಳಷ್ಟು ದೇಶಗಳು ಈ ಗೋಲ್ಡ್ ಸ್ಟ್ಯಾಂಡರ್ಡ್ ನಿಂದ ಪೇಪರ್ ಮನಿಯನ್ನು ತಯಾರು ಮಾಡುವುದನ್ನು ಶುರು ಮಾಡಿದರು. ಆದರೆ ಆಗ ಆ ದೇಶಗಳಿಗೆ ಅರ್ಥವಾಗಲಿಲ್ಲ, ಯಾವಾಗ ದುಡ್ಡಿಗೆ ಬೆಲೆ ಜಾಸ್ತಿ ಆಗುತ್ತದೋ ಅದಕ್ಕೋಸ್ಕರ ಹೋರಾಟವೂ ಶುರುವಾಗುತ್ತದೆಂದು. ಹಾಗೆಯೇ ಈ ಹೋರಾಟದಲ್ಲಿ ಗೆದ್ದವರೇ ಈ ಪ್ರಪಂಚವನ್ನು ಚಲಾಯಿಸುತ್ತಾರೆಂದು. 2nd World War ನಡೆದ ನಂತರ ಎಲ್ಲಾ ದೇಶಗಳ ಮುಂದೆ ಒಂದು ಸಮಸ್ಯೆ ಎದುರಾಯಿತು. ಅದೇನೆಂದರೆ ಅಂತರ್ದೇಶಗಳ ವಾಣಿಜ್ಯ ವ್ಯವಹಾರಗಳು ಯಾವ ಕರೆನ್ಸಿಯಲ್ಲಿ ಇರಬೇಕು ಎಂದು. ಆದ್ದರಿಂದಲೇ 1944 ಒಟ್ಟು 44 ದೇಶಗಳ ಪ್ರಧಾನ ಪ್ರತಿನಿಧಿಗಳು 22 ಕಾಲ ಸಮಾವೇಶ ನಡೆಸಿದರು. ಅದರಲ್ಲಿ ಅಮೆರಿಕ ಮತ್ತು ಬ್ರಿಟನ್ ದೇಶಗಳದ್ದೇ ಮೇಲುಗೈ. ಈ ಎರಡೂ ದೇಶಗಳು ನಮ್ಮ ದೇಶದ ಕರೆನ್ಸಿ, ನಮ್ಮ ದೇಶದ ಕರೆನ್ಸಿ ಎಂದು ಹೋರಾಟ ನಡೆಸಿದವು. ಆ ಸಮಯದಲ್ಲಿ 2nd World War ನಡೆದಿದ್ದರಿಂದ ಬಹಳ ದೇಶಗಳ ಬಳಿ ದುಡ್ಡು ಮತ್ತು ಬಂಗಾರದ ಬೆಲೆಗಳು ಕಡಿಮೆಯಾದವು. ಆದರೆ ಅಮೆರಿಕ ದೇಶದಲ್ಲಿ ಮಾತ್ರ ಈ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬಂಗಾರ ನಿಕ್ಷೇಪಗಳಿದ್ದವು. ಇದರಿಂದ ಈ ಸಮಾವೇಶ ಮುಗಿಯುವ ವೇಳೆಗೆ ದೇಶ ವಿದೇಶಗಳ ಲೇವಾದೇವಿಗೋಸ್ಕರ ಅಮೆರಿಕದ ಡಾಲರ್ ಅನ್ನು ಕರೆನ್ಸಿಯಾಗಿ ಜಾರಿಗೆ ತರಲಾಯಿತು. ಯುದ್ಧದ ನಂತರ ಆರ್ಥಿಕವಾಗಿ ನಷ್ಟ ಹೊಂದಿದಂತಹ ದೇಶಗಳಿಗೆ ಡಾಲರ್ ರೂಪದಲ್ಲಿ ಸಾಲವನ್ನು ನೀಡಲು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್
ಮತ್ತು ಪ್ರಪಂಚ ಬ್ಯಾಂಕ್ ಎನ್ನುವ ಎರಡು ಸಂಸ್ಥೆಗಳು ಹುಟ್ಟಿಕೊಂಡವು. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಈ ಹಣದ ವರ್ಗಾವಣೆ ಮುನ್ನಡೆಯುತ್ತಿದೆ. ಅಂದರೆ ಅಮೆರಿಕ ಎಷ್ಟು ಬಲಶಾಲಿಯೋ ಅರ್ಥವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.